ಜಸ್ಟಿಸ್ ಎಜೆ ಸದಾಶಿವ ಆಯೋಗದ ವರದಿಯನ್ನು ಕೇಂದ್ರಕ್ಕೆ ಶಿಫಾರಸು ಯಥಾವತ್ತಾಗಿ ಮಾಡಬೇಕು. ಮಾಡಲೇಬೇಕು, ಇಲ್ಲ ಅಂದ್ರೆ ಉಗ್ರವಾದ ಹೋರಾಟಗಳು ಖಂಡಿತವಾಗ್ಲೂ ರಾಜ್ಯದಾದ್ಯಂತ ಎಲ್ಲರೂ ಸೇರ್ಕೊಂಡು ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ರಾಜ್ಯದಲ್ಲಿ ಒಳಮೀಸಲಾತಿಯನ್ನ ಕುರಿತಂತಹ ಹೋರಾಟ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಜಸ್ಟಿಸ್ ಸದಾಶಿವ ಆಯೋಗದ ವರದಿ ಏನಿದೆ, ಆ ಆಯೋಗದ ವರದಿಯನ್ನ ಕೇಂದ್ರಕ್ಕೆ ಶಿಫಾರಸನ್ನ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಎಲ್ಲ ದಲಿತ ಮುಖಂಡರು ಮತ್ತು ಆ ಒಂದು ಸಮುದಾಯದ ದೊಡ್ಡ ಒಂದು ವರ್ಗ ಇಲ್ಲಿ ಸೇರಿರುವಂತದ್ದು. ಇವತ್ತಿನ ಸರ್ಕಾರಕ್ಕೆ ಇವರು ಏನು ಒಳಮೀಸಲಾತಿಗೆ ಸಂಬಂಧಪಟ್ಟಂತೆ ಏನು ಆಗ್ರಹಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅವರನ್ನೇ ಕೇಳೋಣ. ಸೊ ಈ ಸಂಬಂಧ ಮೊಟ್ಟಿಗೆ ಮಾತನಾಡಲಿಕ್ಕೆ ಸ್ವಾಮೀಜಿ ಅವರಿದ್ದಾರೆ, ಷಡಾಕ್ಷರಿ ಅವರು. ಸ್ವಾಮೀಜಿಯವ್ರನ್ನ ಮಾತಾಡ್ಸೋಣ. ಒಳಮೀಸಲಾತಿಯ ಕುರಿತಾಗಿ ಸರ್ಕಾರದ ತೀರ್ಮಾನ ಯಾಕೆ ತಡ ಆಗ್ತಾ ಇದೆ, ಅವ್ರು ಏನು ಹೇಳ್ತಾರೆ ಕೇಳೋಣ. ಪರಿಶಿಷ್ಟ ಜಾತಿಯಲ್ಲಿರುವಂಥ ಎಲ್ಲ ಸಮುದಾಯಗಳಿಗೂ ಕೂಡ ಭಾಳಷ್ಟು ಅನ್ಯಾಯ ಆಗಿದೆ. ಜೊತೆಗೆ ಅತಿ ಹೆಚ್ಚಿನ ಬಡತನ, ನೋವು, ಹಿಂಸೆ, ಅಪಮಾನ, ದೌರ್ಜನ್ಯಕ್ಕೆ ಒಳಗಾದಂಥ ಯಾವುದಾದ್ರೂ ಜಾತಿ ಇದೆ, ಅದು ಹೊಲೆಯ ಮತ್ತು ಮಾದಿಗ ಜಾತಿ, ಇವೆಲ್ಲವೂ ಕೂಡ ಒಂದು ತಾರ್ಕಿಕ ಅಂತ್ಯ ಕಾಣಬೇಕು ಅಂತ ನಾವು ಸಾಮಾಜಿಕ, ಆರ್ಥಿಕ, ರಾಜಕೀಯ, ಔದ್ಯೋಗಿಕ ಎಲ್ಲ ಕ್ಷೇತ್ರಗಳಲ್ಲಿ ವಂಚನೆಯಾಗಿದೆ, ಇವುಗಳಿಗೆ ನ್ಯಾಯ ಕಲ್ಪಿಸಬೇಕು ಅನ್ನುವಂಥ ದಿಸೆಯಲ್ಲಿ ಸುಮಾರು 3 ದಶಕದಿಂದ, ಅಂದರೆ 30 ವರ್ಷಗಳಿಂದ ಹೊಲೆಯ ಮತ್ತು ಮಾದಿಗ ಸಮುದಾಯದ ಎಲ್ಲ ಮುಖಂಡರುಗಳು ಹೋರಾಟ ಮಾಡ್ತಾ ಬಂದಿದ್ದೇವೆ. ಆದರೂ ಕೂಡ ಆಳಿದಂಥ ಎಲ್ಲ ಸರ್ಕಾರಗಳು ಕೂಡ ನಮಗೆ ವಂಚನೆ ಮಾಡುವಂಥ ಕೆಲಸವನ್ನೇ ಮಾಡ್ತಾ ಬಂದಿದೆ. ಈಗ ಆ 101 ಜಾತಿಯಲ್ಲಿ ಬಹಳ ಸಂಖ್ಯೆಯಲ್ಲಿರುವಂಥ ಮಾದಿಗ ಜಾತಿ ಮತ್ತು ಹೊಲೆಯ ಜಾತಿಗಳು ಎಲ್ಲ ಕ್ಷೇತ್ರದಲ್ಲೂ ಹಿನ್ನಡೆ ಅನುಭವಿಸಿದೆ. ಇದಕ್ಕೊಂದು ನ್ಯಾಯ ಬೇಕು ಅಂತ ನಾವು ಹೋರಾಟ ಮಾಡಿದಾಗ ಕಳೆದ 1-12 ವರ್ಷಗಳ ಹಿಂದೆ ಈ ಜಾತಿಯ ಸ್ಥಿತಿಗತಿ ಏನು, ಔದ್ಯೋಗಿಕ ಮತ್ತು ಶೈಕ್ಷಣಿಕ ಎಲ್ಲ ಸಾಮಾಜಿಕ ಈ ರೀತಿ ವರದಿಯನ್ನು ಬೇಕು ಅಂತ ಅಂದಾಗ ಜಸ್ಟಿಸ್ ಎಜೆ ಸದಾಶಿವ ಅವರನ್ನು ನೇಮಕ ಮಾಡಿದರು. ಅವರು ತುಂಬ ಉತ್ತಮವಾದಂಥ ವರದಿಯನ್ನು ನೀಡಿದ್ದಾರೆ ಅನ್ನುವಂಥದ್ದು ಸರ್ವವಿದಿತ. ಆದರೂ ಆ ವರದಿಯನ್ನು ಸರ್ಕಾರ ಸ್ವೀಕಾರ ಮಾಡಲಿಕ್ಕೆ ಬಹಳಷ್ಟು ವರ್ಷ ಮಾಡಿತು. ಆದರೂ ಕೊನೆ ಕ್ಷಣದಲ್ಲಿ ಸದಾನಂದ ಗೌಡರು ಅದನ್ನು ವರದಿ ಸ್ವೀಕಾರ ಮಾಡಿದ ಮೇಲೆ ಸದನದಲ್ಲಿ ಚರ್ಚೆ ಮಾಡಬೇಕಿತ್ತು. ಅದನ್ನು ಸದನದಲ್ಲಿ ಚರ್ಚೆ ಮಾಡದೆ ಅದರಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಂಡ್ಲೆ ಏನೂ ಮಾಡಲಿಲ್ಲ. ಆನಂತರ ಬಂದಂಥ ಸರ್ಕಾರಗಳು ಅದಕ್ಕೊಂದು ಅಂತಿಮ ರೂಪ ಕೊಡಬೇಕು ಅಂತ ಹೇಳಿ ನಮಗೆ ಈ 2 ಸಮುದಾಯಗಳಿಗೆ, ಪರಿಶಿಷ್ಟ ಜಾತಿಯ ಸಮುದಾಯಗಳಿಗೆ ಒಟ್ಟಾರೆ ಒಂದು ರೀತಿಯ ಭರವಸೆಯನ್ನು ನೀಡ್ತಾ ಬಂದು ಆ ಭರವಸೆಯಲ್ಲಿ ಯಾವತ್ತೂ ಬದುಕು ಕಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಈ ಚಳುವಳಿಗಳು, ಪ್ರತಿಭಟನೆಗಳಲ್ಲಿ ಪರಿಶಿಷ್ಟ ಜಾತಿಯ ಹಲವು ನಾಯಕರು ಮರಣ ಹೊಂದಿದ್ದಾರೆ, ಹಲ್ಲೆಗೀಡಾಗಿದ್ದಾರೆ. ಆದರೂ ಕೂಡ ಸರ್ಕಾರ ಕಣ್ಣು ತೆರೆದು ನೋಡಿಲ್ಲ. ಹಾಗಾಗಿ ಇದು ಕೊನೆಯ ಒಂದು ಹೋರಾಟ ಆಗ್ತದೆ. ಈಗ 2ನೇ ಅಧಿವೇಶನ ಮುಂಬರುವ ತಿಂಗಳುಗಳಲ್ಲಿ ಆಗ್ತದೆ. ಆ ಅಧಿವೇಶನದಲ್ಲಿ ಜಸ್ಟಿಸ್ ಎಜೆ ಸದಾಶಿವ ಆಯೋಗದ ವರದಿಯನ್ನು ಕೇಂದ್ರಕ್ಕೆ ಶಿಫಾರಸು ಯಥಾವತ್ತಾಗಿ ಮಾಡಬೇಕು. ಈ ಸಮುದಾಯಕ್ಕೆ, ನೊಂದಿರುವ ಸಮುದಾಯಕ್ಕೆ ನ್ಯಾಯವನ್ನು ಕೊಡಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಸದಾಶಿವ ಆಯೋಗ ಜಾರಿ ಆಗಬೇಕನ್ನತಕ್ಕಂಥದ್ದು ಕರ್ನಾಟಕದ ಶೆಡ್ಯೂಲ್ ಕಾಸ್ಟ್ ಅಂತಕ್ಕಂಥವರೇನು ಎಲ್ಲರ ಒಕ್ಕೊರಳಿನ ಹೋರಾಟವಾಗಿದೆ. ಇದು ಬಹಳ ದಿನಗಳಿಂದ ಹೋರಾಟ ಮಾಡಿದರೂ ಕೂಡ ಇದಕ್ಕೆ ಮುಕ್ತಿ ಕಾಣಿಸ್ತಾ ಇಲ್ಲ. ಇದಕ್ಕೆ ಮುಖ್ಯವಾಗಿ ಸರ್ಕಾರಗಳ ನಿರ್ಲಕ್ಷ್ಯ ಧೋರಣೆಯೇ ಕಾರಣ. ಇದಕ್ಕೆಲ್ಲ ಕೂಡ ನಾವು ಇದಕ್ಕೆ ಯಾರಾದರೂ ಅಪಸ್ವರ ಎತ್ತಾ ಇರೋದ್ರಿಂದ ಸಣ್ಣ ಪುಟ್ಟ ಪ್ರಾಬ್ಲಮ್ಗೋಸ್ಕರ ಎತ್ತ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇರ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆ ಟೆಕ್ನಿಕಲ್ ಪ್ರಾಬ್ಲಮ್ ಅನ್ನು ಮುಂದೆ ಇಟ್ಟುಕೊಂಡು ಸಾಮಾಜಿಕ ನ್ಯಾಯನ್ನು ಬಲಿ ಕೊಡ್ತಕ್ಕಂಥದ್ದು ಅಲ್ಲ ಅದು. ಇದು ಸಾಮಾಜಿಕ ನ್ಯಾಯದ ಬಲಿ ಇದು ಆಗ್ತಾ ಇರ್ತದೆ. ಎಲ್ಲ ಪಾರ್ಟಿಗಳು ಇದರಲ್ಲಿ ಯಾರು ಕೂಡ ಹಿಂದೆ ಬಿದ್ದಿಲ್ಲ. ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದೀವಿ, 9th ಶೆಡ್ಯೂಲಲ್ಲಿ ಸೇರಿಸ್ತೀವಿ ಅಂತ ಹೇಳೋದು ಕೂಡ ಸುಳ್ಳಾಗಿದೆ. ಬಿಜೆಪಿ ಸರ್ಕಾರ ಕೊಟ್ಟಂತಹ ಭರವಸೆಗಳು ಸುಳ್ಳದು, ಅದು ಬರೀ ಹೇಳಿರತಕ್ಕಂಥದ್ದು ರಾಜಕೀಯ ಕಾರಣಕ್ಕಂತ ಗೊತ್ತಾಗಿದೆ. ಈಗ ಜನತಾದಳದವ್ರಿಗೆ ಹಯಂನಲ್ಲೂ ಕೂಡ ಇದೇ ಗತಿ ಆಗಿದೆ. ಆದರೆ ಸಿದ್ದರಾಮಯ್ಯನವರು ಕಳೆದ ಹಿಂದಿನ ಸರ್ಕಾರಗಳಲ್ಲಿ ಹೇಳಿದಾಗ ನಾವೆಲ್ಲ ಕೂಡ ಅವರು ಭೇಟಿ ಮಾಡಿದ್ದೇವೆ. ಅಲ್ಲಿ ಇದು ಬಂತು, ಎಲೆಕ್ಷನ್ ಬಂದುಬಿಡ್ತು, ಎಲೆಕ್ಷನ್ ಬರ್ತದೆ ನಾನು ಮುಂದೆ ಮಾಡೇ ತೀರ್ತೀನಿ ಅಂತ ಕೂಡ ಅವರು ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ. ಈಗ ಸರ್ಕಾರ ಅಧಿಕಾರಕ್ಕೆ ಬಂದಿದೆ, ಈಗ ಮಾಡಲೇಬೇಕಾದಂಥ ಕರ್ತವ್ಯವರ ಮೇಲೆ ಇದೆ. ಮಾಡಲೇಬೇಕು, ಇಲ್ಲ ಅಂದರೆ ಉಗ್ರವಾದ ಹೋರಾಟಗಳು ಖಂಡಿತವಾಗಲೂ ರಾಜ್ಯದಾದ್ಯಂತ ಎಲ್ಲರೂ ಸೇರ್ಕೊಂಡು ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eedina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.